ಚಿಗ್ಗಸ್ಕೆರೆಗೆ ಮಾರ್ಚ್ 8ನೇ ತಾರೀಕು ಅಂದರೆ ನಾಳೆ ಶ್ರವಣಬೆಳಗೊಳದಲ್ಲಿ ಒಂದು ರೋಡ್ ಶೋ ಮುಗಿಸ್ಕೊಂಡು ಅರಸೀಕೆರೆಗೆ ಗಂಡ್ಸಿ ಆ್ಯಂಡ್ ಪೋಸ್ಟ್ಗೆ ನಮ್ಮ ನಾಯಕರುಗಳಾದಂಥ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರ ಸುಪುತ್ರರಾದಂಥ ಬಿ ವೈ ರಾಘವೇಂದ್ರರವರು, ಕೋಟಾ ಶ್ರೀನಿವಾಸ ಪೂಜಾರಿಯವರು, ಹೀಗೆ ಅನೇಕ ಮುಖಂಡರು, ರಾಜ್ಯದ ಮುಖಂಡರು ನಾಳೆ 4:30 ಗಂಡ್ಸಿ ಆ್ಯಂಡ್ ಪೋಸ್ಟ್ನಲ್ಲಿ ಅರಸೀಕೆರೆ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ನಾವೆಲ್ಲ ಮುಖಂಡರುಗಳು ಹೋಗಿ ಅವ್ರನ್ನ ಅಲ್ಲಿಂದ ಏನು ಸ್ವಾಗತವನ್ನು ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತೀವಿ. ಅಯ್ಯಪ್ಪಸ್ವಾಮಿ ಟೆಂಪಲ್ ಹತ್ರ ಎಲ್ಲ ಇಡೀ ಅರಸೀಕೆರೆಯ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಸಾರ್ವಜನಿಕರು ಸೇರಿ ಅಲ್ಲಿ ಅವರಿಗೆ ಒಂದು ಬೈಕ್ ರ್ಯಾಲಿಯ ಮುಖೇನ ಮತ್ತೊಂದು ಸಾಂಸ್ಕೃತಿಕ ತಂಡಗಳ ಜೊತೆಯಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯಕರ್ತ ಬಂಧುಗಳು ಸೇರಿ ಅಲ್ಲಿಂದ ಅಂಬೇಡ್ಕರ್ ವೃತ್ತದವರಿಗೆ ಹಾಸನ ಸರ್ಕಲ್ವರೆಗೂ ಕರ್ಕೊಂಡು ಬಂದು ಅಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ನಮ್ಮ ಮುಖಂಡರುಗಳು ಮಾಲಾರ್ಪಣೆ ಮಾಡಿ ಅಲ್ಲಿ ಒಂದು ಕಾರ್ನರ್ ಸಭೆ ರಥದಲ್ಲಿ ನಿಂತ್ಕೊಂಡು ಅಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತದನಂತರ ಪಿ ವೃತ್ತಕ್ಕೆ ಬರಲಿರುವಂಥ ಒಂದು ರಥ ಅಲ್ಲಿ ಪಿ ವೃತ್ತದಲ್ಲಿ ಅರ್ಧ ಗಂಟೆ ಒಂದು ಸಭೆಯಲ್ಲಿ ಮತ್ತೆ ನಮ್ಮ ಇಬ್ಬರು ಮುಖಂಡರುಗಳು ಅಲ್ಲಿ ಅರ್ಧ ಗಂಟೆ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತದನಂತರ APMC ಆ್ಯಡ್ನಲ್ಲಿ ಕೊನೆಗಾಣಲಿರ್ತಕ್ಕಂಥ ಒಂದು ರಥಯಾತ್ರೆ, ಕೊನೆಯದಾಗಿ ಅಲ್ಲಿ ಉಳಿದಿರ್ತಕ್ಕಂಥ ನಮ್ಮ ಯಾರು ಪ್ರಮುಖ ರಾಜ್ಯಾಧ್ಯಕ್ಷರುಗಳು ಅಲ್ಲಿ APMC ಆವರಣದ ಮುಂಭಾಗದಲ್ಲಿ ರಥವನ್ನು ನಿಲ್ಲಿಸಿ ಅಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ನಾಯಕರುಗಳು ನಮ್ಮ ಸರ್ಕಾರದ, ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಈ ಸಾಧನೆಗಳನ್ನು, ನರೇಂದ್ರ ಮೋದಿಯವರು ಈ ಎಲ್ಲ ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು, ಅನೇಕ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಬೊಮ್ಮಾಯಿಯವರ ಆಡಳಿತದಲ್ಲಿ ಯಾವ ರೀತಿ ಒಂದು ಜನಪರವಾದ ಕೆಲಸಗಳನ್ನು ಮಾಡಿದರೆ ಅದನ್ನೆಲ್ಲ ಜನಗಳಿಗೆ ಹೇಳಿ BJP ಪರವಾದಂಥ ಒಂದು ಅಭಿಪ್ರಾಯವನ್ನು ಮೂಡಿಸೋದಕ್ಕೆ, ಜನಗಳಿಗೆ ಒಂದು BJP ಪರವಾದ ಅಲೆಯನ್ನು ಬರೆಸೋದಕ್ಕೆ ಒಂದು ರಥಯಾತ್ರೆ ಅರಸೀಕೆರೆ ಬರ್ತಾಯಿದೆ. ಎಲ್ಲ ಸಮಸ್ತ ಅರಸೀಕೆರೆಯ ಕಾರ್ಯಕರ್ತ ಬಂಧುಗಳು, ಮುಖಂಡರು, ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖ್ಯನ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ.